हाई फ्रेंड्स, वेलकम बैक टू मै चानल। इवतन वीडियो दल्ली गर्भिणी स्त्रीयर के आरोग्यवंत मगुवीन लक्षण सो नहीं प्रेग्नेंसी निम्हे अदान बंद आरोग्यवंत मगुवीन प्रेग्नेंसी मगु हेल्दी आगे अगर ऐने सिम्टम्स अंत वीडियो नोड़ तुम जन बंद डाउट बंद नगु हेल्दी इवा सो अदन हेग ना तक अंतर क्वेश्चन केल्ती है। नेक्स्ट बंद स्कैनिंग हेगू निम्हे वन मंत गैप सो नहीं फर्स्ट ट्रैमिस्ट्रल मासद्रे आलमोस्ट बंद निम्हे थ्री मंथस बंद के कन्फर्म आदमे केवर के बंद फिफ्त हेल्थ मेले डिपेंड आगे स्कैनिंग्स सो फिफ्त मंत मत सेवन मंत एट और नईन मंथल निम्हे स्कैनिंग्स ಇದನ್ನು ಬಿಟ್ಟು ಸ್ಕ್ಯಾನಿಂಗಲ್ಲಿ ಇರೋದನ್ನು ಬಿಟ್ಟು ನಿಮ್ಮ ಮಗು ಹೆಲ್ದಿ ಆಗಿದೆ ಅನ್ನೋದನ್ನು ನೀವು ಯಾವ ರೀತಿ ಲಕ್ಷಣಗಳನ್ನ ಇಟ್ಟು ಕಂಡುಹಿಡಿಯೋದು ಅಂತ ನೋಡೋಣ. ಮೊದಲನೇದಾಗಿ ಫಸ್ಟ್ ಸ್ಕ್ಯಾನಿಂಗಲ್ಲಿ ಹೇಳ್ಬಿಡ್ತೀನಿ ನಾನು. ಸೊ ಫಸ್ಟ್ ಸ್ಕ್ಯಾನಿಂಗಲ್ಲಿ ಮಗುವಿನ ವೆಯ್ಟ್ ಮತ್ತು ಗ್ರೋತ್ ಒಂದೊಂದು ಸ್ಕ್ಯಾನಿಂಗಿಂದ ಇನ್ನೊಂದು ಸ್ಕ್ಯಾನಿಂಗ್ಗೆ ಬಂದು ಮೇಲೆ ಮುಖವಾಗೆ ಹೋಗಿರಬೇಕು. ಯಾವುದೇ ಕಾರಣಕ್ಕೂ ಇಳಿಮುಖ ಇರಬಾರ್ದು ವೆಯ್ಟ್. ಈಗ ಬಂದು ಮೂರನೇ ತಿಂಗಳಲ್ಲಿ ಒಂದು ರೀತಿ ವೆಯ್ಟ್ ಇದ್ದರೆ ಫಿಫ್ತ್ ಮಂತಲ್ಲಿ ಅದಕ್ಕೆ ಡಬಲ್ ಇರುತ್ತೆ. ಫಿಫ್ತ್ ಮಂತ್ ಆದಮೇಲೆ ಸಿಕ್ಸ್ತೋ ಇಲ್ಲ ಸೆವೆನ್ ಮಂತಲ್ಲಿ ಒಂದು 3/4 kg ಮಗುವಿನ ತೂಕ ಆಗಿರುತ್ತೆ. ಸೊ ಏಯ್ತ್ ಮಂತ್ ಅಂತ ಬಂದಾಗ ಒಂದು 1.5 kg ಈ ರೀತಿ ಎತ್ತಾ ಹೋಗಬೇಕು. ಆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳುವಾಗ ಮಗುಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಆರೋಗ್ಯವಾಗಿದೆ, ಮಗು ಆ್ಯಕ್ಟಿವ್ ಆಗಿದೆ. ಈ ಹಾರ್ಟ್ ಬೀಟ್ ಮೇಯ್ನ್ ಆಗಿ ಸೆಕೆಂಡ್ ಪಾಯಿಂಟ್ ಬಂದು ಹಾರ್ಟ್ ಬೀಟ್, ಮಗುವಿನ ವೆಯ್ಟ್ ಜೊತೆಗೆ ಎರಡನೇದು ಹಾರ್ಟ್ ಬೀಟ್. ಹಾರ್ಟ್ ಬೀಟ್ ಬಂದು ಒಂದು ಒಳ್ಳೆ ಲೆವೆಲ್ ಆಗಿ ಹೊಡ್ಕೊಳ್ತಾ ಇದೆ. ಸೊ ಇದು ಬಂದು 110 ಇಂದ ಹಿಡಿದು 170 ವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. 130 ಇರುತ್ತೆ, ನನಗೆ 130 ಇತ್ತು, ಮತ್ತು 150 ಆಯಿತು. ಈ ರೀತಿ ಎಲ್ಲನೂ ಇತ್ತು ಬೇಬಿ ಹಾರ್ಟ್ ರೇಟ್ ಬಂದು. ಸೊ ಮಕ್ಕಳಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಮಗೆ ಹೋಲಿಸ್ಕೊಂಡಾಗ ಮಕ್ಕಳಿಗೆ ಒಂಚೂರು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಇದು ಮಗುವಿನ ಹಾರ್ಟ್ ರೇಟಲ್ಲಿ ಯಾವುದೇ ರೀತಿ ವೇರಿಯೇಷನ್ ಇಲ್ಲ ಅಂದಾಗ ಅದೊಂದು ಹೆಲ್ದಿ ಪ್ರೆಗ್ನೆನ್ಸಿ. ನೆಕ್ಸ್ಟ್ ಮೂರನೇದು ಬಂದು ಮಗುವಿನ ಮೂಮೆಂಟ್ಸು ಫಿಫ್ತ್ ಮಂತ್ ಆಫ್ಟರ್ ಕರೆಕ್ಟ್ ಆಗಿರಬೇಕು. ಫಿಫ್ತ್ ಮಂತಲ್ಲಿ ಬಂದು ನಿಮಗೆ ಮಗುವಿನ ಕಿಕ್ಸ್ ಅಂತ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಒಳಗಡೆ ಬಟರ್ಫ್ಲೈ ಓಡಾಡ್ದಂಗೆ ಅನಿಸುತ್ತೆ. ಚಿಕ್ಕ ಚಿಕ್ಕದಾಗಿ ಲೈಟ್ ಲೈಟಾಗಿ ನಿಮಗೆ ಒಂಥರ ಆಗುತ್ತೆ. ಕೆಲವರಿಗೆ ಫೋರ್ತ್ ಮಂತ್ ಎಂಡಿಂಗಲ್ಲಿ ಆಗುತ್ತೆ, ನನಗೆ ಫೋರ್ತ್ ಮಂತ್ ಎಂಡಿಂಗಲ್ಲಿ ಆಗಿತ್ತು. ಫಿಫ್ತ್ ಮಂತಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು, ಫಿಫ್ತ್ ಮಂತಲ್ಲಿ ಚೆನ್ನಾಗಿತ್ತು ನನಗೆ ಕಿಕ್ಸು. ಸಿಕ್ಸ್ ಮಂತ್ ಫಿಫ್ತ್ ಮಂತ್ ಅನ್ನೋದು ನನಗೆ ಒಂದು ಲೆವೆಲ್ಗೆ ಕಿಕ್ಸ್ ಚೆನ್ನಾಗೇ ಇತ್ತು ನನಗೆ. ನೀಟಾಗಿ ಅದು ಹೊಟ್ಟೆ ಮೇಲೇ ನೀಟಾಗಿ ಗೊತ್ತಾಗೋದು, ಆ ರೀತಿ ಕಿಕ್ಸ್ ಇರ್ತಿತ್ತು. ಸೊ ಈ ರೀತಿ ಕಿಕ್ಸ್ ಅನ್ನೋದು ಬಂದು ಮಗುವಿನ ಕಿಕ್ಸ್ ಮೇಯ್ನಾಗಿ ಮಗುವಿನ ಮೂಮೆಂಟ್ಸ್ ಬಂದು ತುಂಬ ಚೆನ್ನಾಗಿರ್ಬೇಕು. ಸೊ ಇದು ನಿಮಗೆ ಸ್ಕ್ಯಾನಿಂಗಲ್ಲೂ ಗೊತ್ತಾಗುತ್ತೆ, ಸ್ಕ್ಯಾನಿಂಗಲ್ಲಿ ಮಗುವಿನ ಮೂಮೆಂಟ್ಸ್ ಕೂಡ ತೋರಿಸ್ತಾರೆ ನಿಮಗೆ ಮಾನಿಟ್ರಲ್ಲಿ ತೋರಿಸ್ತಾರೆ. ಸೊ ನಾರ್ಮಲ್ ಆಗಿದೆ, ತೊಂದರೆ ಇಲ್ಲ, ಚೆನ್ನಾಗಿದೆ, ಆ್ಯಕ್ಟಿವ್ ಆಗಿದೆ ಅಂತ ಡಾಕ್ಟರ್ ಬಾಯಿಂದ ಬರಬೇಕು, ಮಾತುಗಳು ಬರಬೇಕು. ಸೊ ಅವಾಗ ನಿಮಗೆ ಅದು ಖುಷಿ ಅನಿಸುತ್ತೆ. ಒಂದು ವೇಳೆ ಅವ್ರು ಹೇಳಿಲ್ಲ ಅಂದರೆ ನೀವು ಕೇಳಿ, ನೀವು ಕೆಣಿಕೆ ಕೇಳುವಾಗ ಅವರು ಖಂಡಿತವಾಗ್ಲೂ ಹೇಳ್ತಾರೆ. ಕೆಲವರು ಬಿಸಿ ಇರ್ತಾರಲ್ವ, ತುಂಬ ಜನ ನಿಮ್ಮ ಥರ ಎಷ್ಟೋ ಜನ ಪ್ರೆಗ್ನೆಂಟ್ ಲೇಡೀಸ್ನ ಸ್ಕ್ಯಾನ್ ಮಾಡಿ ಮಾಡಿ ಅವ್ರಿಗೂ ಸಾಕಾಗಿರುತ್ತೆ. ಸೊ ನೀವು ಒಂದು ಸ್ವಲ್ಪ ಕೇಳೋದು ಒಳ್ಳೆಯದು. ಮತ್ತೆ ಬಂದು ಮೇಯ್ನ್ ಆಗಿ ಮಗುವಿನ ಉದ್ದ, ಅಡ್ಡ, ಅಗಲ, ತಲೆಯ ಸುತ್ತಳತೆ ಇದೆಲ್ಲನೂ ಒಂದು ಡಾಕ್ಟರ್ಸ್ ಬಂದು ಒಂದು ಕ್ಯಾಲ್ಕುಲೇಷನ್ ಇಟ್ಟಿರ್ತಾರೆ, ಆ ಕ್ಯಾಲ್ಕುಲೇಷನಲ್ಲಿ ಬರಬೇಕು. ಒಂದು ವೇಳೆ ಸೊ ಕ್ರೋಮೋಸೋಮ್ಸ್ ಅಂತ ಹೇಳ್ತಾರೆ, ಕ್ರೋಮೋಸೋಮ್ಸು ಅಬ್ನಾರ್ಮಲಿಟೀಸ್ ಏನಾದರೂ ಇದೆಯಾ, ಮತ್ತು ಬಂದು ತುಂಬ ಸ್ಕ್ಯಾನಿಂಗ್ಸ್ ಇದ್ದಾವೆ ಇದರಲ್ಲಿ, ಎಂಟಿ ಸ್ಕ್ಯಾನ್ ಅಂತ ಬರುತ್ತೆ, ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಬರುತ್ತೆ, ತುಂಬ ಟೆಸ್ಟ್ಗಳು ಮಾಡ್ತಾರೆ. ಅದು ಒಂದು ವೇಳೆ ಏನಾದರೂ ವೇರಿಯೇಷನ್ ಇದ್ದಾಗ ಮಾತ್ರ, ವೇರಿಯೇಷನ್ ಏನೂ ಇಲ್ಲ, ಸೊ ನಾರ್ಮಲ್ ಆಗಿದೆ. ಒಂದು ವೇಳೆ ವೇರಿಯೇಷನ್ ಇದ್ದರೂ ಬೇಬಿ ಹೆಲ್ದಿ ಇರುತ್ತೆ. ಕೆಲವರು ಒಂದೊಂದು ವಿಷಯದಲ್ಲೂ ಕೂಡ ಅನುಮಾನದಿಂದ ಡಾಕ್ಟರ್ಸು ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಷ್ಟೇ. ಆದರೆ ಸ್ಕ್ಯಾನಿಂಗ್ಸ್ ಯಾವುದು ಈ ರೀತಿ ರೆಫರ್ ಮಾಡಿಲ್ಲ ಅಂದ್ರೂ ಒಂದು ರೀತಿ ಖುಷಿ ಪಡಿ, ಯಾಕಂದ್ರೆ ನಿಮ್ಮ ಮಗು ಚೆನ್ನಾಗಿ ಹೆಲ್ದಿಯಾಗಿ ಬೆಳೀತಾ ಇದೆ ಅಂತ ಅರ್ಥ. ಓಕೆ, ಇದು ಸ್ಕ್ಯಾನಿಂಗ್ಸ್ ಅಲ್ಲಿ ಆಗುವಂತ ವಿಷಯ. ಮತ್ತೆ ಮಗುವಿನ ಸುತ್ತ ಇರುವಂತಹ ನೀರು, ಮಗುವಿನ ಮೂಮೆಂಟ್ಸ್, ಮೇಯ್ನ್ ಆಗಿ ಎಷ್ಟು ಮಗು ಹೆಲ್ದಿ ಆಗಿದೆ ಅನ್ನೋದಕ್ಕೆ ಅರ್ಥ. ಓಕೆ, ಈಗ ಸ್ಕ್ಯಾನಿಂಗ್ ಬಿಟ್ಟು ನೋಡೋದಾದ್ರೆ ನಿಮ್ಮ ಬೆಲ್ಲಿ ಗ್ರೋತ್, ನಿಮ್ಮ ಬೆಲ್ಲಿ ಬಂದು ಓದ್ ತಿಂಗಳಿಗಿಂತ ಈ ತಿಂಗಳು ಒಂದ್ ಸ್ವಲ್ಪ ಜಾಸ್ತಿ ಇರಬೇಕು. ಓದ್ ತಿಂಗಳು ಹಾಕೊಂಡಿರೋ ಬಟ್ಟೆ ನೆಕ್ಸ್ಟ್ ಟೈಮ್ ನಿಮ್ಗೆ ಆಗಲ್ಲ. ಸೊ ಆ ರೀತಿ ಗ್ರೋತ್ ಆಗ್ತಾ ಹೋಗ್ಬೇಕು ಹೊಟ್ಟೆ. ಮತ್ತೆ ಬಂದು ಮಗುವಿನ ಮೂಮೆಂಟ್ಸ್ ನಿಮ್ಗೆ ಚೆನ್ನಾಗಿ ಡೈಲಿ ಚೆನ್ನಾಗಿ ಗೊತ್ತಾಗಬೇಕು ಅದು. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಮಾತಿಗೆ, ನೀವು ಮಾತಾಡುವಂಥ ಮಾತಿಗೆ ಮಗು ಬಂದು ಪ್ರತಿಕ್ರಿಯಿಸುತ್ತೆ, ಲೈಟ್ ಬೆಳಕಿಗೆ ಪ್ರತಿಕ್ರಿಯಿಸುತ್ತೆ, ಶಬ್ದಕ್ಕೆ ಪ್ರತಿಕ್ರಿಯಿಸುತ್ತೆ. ನಿಮ್ಮ ಹಸ್ಬೆಂಡು ಇಲ್ಲ ನೀವು ಏನಾದರೂ ಮಾತಾಡಿದ್ರೆ ಮಗು ರಿಟರ್ನ್ ಕಿಕ್ ಮಾಡುತ್ತೆ. ಇದೆಲ್ಲನೂ ಹೆಲ್ದಿ ಬೇಬಿ, ಒಂದೊಳ್ಳೆ ಕಿವಿ ಕೇಳಿಸ್ತಾ ಇದೆ, ಒಂದೊಳ್ಳೆ ರೀತಿಯಾಗಿ ಬೇಬಿಗೆ ಲೈಟ್ ಲೈಟ್ ಗೊತ್ತಾಗುತ್ತೆ, ಲೈಟ್ದು ಸೆನ್ಸೇಷನ್, ಅದು ಸೆನ್ಸ್ ಗೊತ್ತಾಗುತ್ತೆ. ಮಾತಾಡುವಂತಹ ನಾವು ಕೇಳಿಸ್ಕೊಳ್ಳುವಂಥ ಸೆನ್ಸ್ ಬೇಬಿ ಗೊತ್ತಾಗುತ್ತೆ. ಮತ್ತು ಕೆಲವು ಟೈಮಲ್ಲಿ ನೀವು ನೆಗೆಟಿವ್ ಆಗಿ ಫೀಲ್ ಆಗಿದಾಗ, ಸ್ಟ್ರೆಸ್ ಆದಾಗ ಮಗುವಿನ ಕಿಕ್ ಕಮ್ಮಿ ಆಗುತ್ತೆ, ನೀವು ಖುಷಿಯಾಗಿರುವಾಗ ಖುಷಿಯಾಗಿ ಫೀಲ್ ಆಗುತ್ತೆ. ಇದೆಲ್ಲನೂ ಒಂದು ಹೆಲ್ದಿ ಬೇಬಿಗೆ ಸಿಮ್ಟಮ್ಸ್ ಏನೆ. ಸೊ ಇದೆಲ್ಲನೂ ನಿಮ್ಗೆ ಆಗ್ತಾ ಇದೆ ಅಂದರೆ ಮಗು ಖಂಡಿತವಾಗ್ಲೂ ಹೊಟ್ಟೆಲಿ ತುಂಬ ಚೆನ್ನಾಗಿ ಬೆಳೀತಾ ಇದೆ, ಆರೋಗ್ಯವಾಗಿದೆ ಅಂತ ಅರ್ಥ. ಮತ್ತು ನಿಮಗೆ ಹೊಟ್ಟೆ ಹಸಿವಾಗುತ್ತಲ್ಲ, ನಿಮ್ಗೆ ಹೊಟ್ಟೆ ಹಸಿವಾಗುವಂಥ
ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಆರಾಮಾಗಿರ್ತೀರಾ, ಸೊ ನಿಮಗೆ ಹೊಟ್ಟೆ ಹಸು ಜಾಸ್ತಿ ಆಗೋವಾಗ ಮಗು ಕಿಕ್ ಮಾಡೋದಕ್ಕೆ ಶುರು ಆಗುತ್ತೆ, ಹೊಟ್ಟೆ ಖಾಲಿ ಇದ್ದಾಗ ಮಗು ಕಿಕ್ ಮಾಡೋಕ್ಕೆ ಶುರು ಆಗುತ್ತೆ, ಅದು ಕೂಡ ಒಂದು ಒಳ್ಳೆ ಖುಷಿ ವಿಚಾರನೇ. ಸೊ ನಿಮ್ಮ ಮಗುವಿನ ಮೂಮೆಂಟ್ಸು ಮತ್ತು ನಿಮ್ಮ ಮಗುವಿನ ಗ್ರೋತ್, ನಿಮ್ಮ ಮಗುವಿನ ವೆಯ್ಟ್ ಗೇನ್, ಉದ್ದ ಅಗಲ, ಅದರ ಎಲ್ಲ ಒಂದು ಸುತ್ತಳತೆ ಪ್ರತಿಯೊಂದು ಅಷ್ಟೇ ಕರೆಕ್ಟಾಗಿ ನಾರ್ಮಲ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದರೆ ಖಂಡಿತವಾಗ್ಲೂ ಬಂದು ಮಗು ಹೆಲ್ದಿಯಾಗಿದೆ ಅಂತ ಅರ್ಥ. ಮತ್ತು ಆದಷ್ಟು ಬೇಬಿ ಬ್ರೀಚ್ ಪ್ರೆಸೆಂಟೇಷನ್ ಇದೆ ಅಂದರೆ ಅನ್ಹೆಲ್ದಿ ಅಂತಲೂ, ಸೆಫಾಲಿಕ್ ಪ್ರೆಸೆಂಟೇಷನ್ ಇದ್ರೆ ಹೆಲ್ದಿ ಅಂತಾನು ಅಂತ ಕೆಲವರು ಅನ್ಕೋತೀರಾ, ಅದರಲ್ಲ ಏನೂ ಇಲ್ಲ, ಅದು ನಾವು ಹೇಗಿರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ನಾವು ಆಕ್ಟಿವ್ ಆಗಿರ್ತೀವ, ಸೊ ಮಗುವಿನ ವೆಯ್ಟ್ ಜಾಸ್ತಿ ಆಗಿದೆ, ಇದ್ರ ಮೇಲೆಲ್ಲ ಅದು ಪೊಸಿಷನ್ಸ್ ಡಿಪೆಂಡ್ ಆಗುತ್ತೆ. ಪೊಸಿಷನ್ ಇಟ್ಟು ಮಗು ಬಂದು ಹೆಲ್ದಿ ಇದೆ ಅನ್ಹೆಲ್ದಿ ಇದೆ ಅಂತ ಹೇಳಕ್ ಬರಲ್ಲ, ಸೊ ಅದು ಮನಸ್ಸಲ್ಲಿರಲಿ. ಸೊ ಇಷ್ಟು ವಿಷಯಗಳು ಬೇಬಿಯ ಒಂದು ಹೆಲ್ದಿ ವಿಚಾರದಲ್ಲಿ ಬರುವಂತಹ ಒಂದು ಸಿಂಪ್ಟಮ್ಸ್. ಸೊ ಇಷ್ಟು ವಿಷಯ ನಿಮ್ಮಲ್ಲಿ ನಡೀತಿದೆಯಾ ನಡೀತಿಲ್ವಾ, ಯಾವ್ದು ನಡೀತಿದೆ ಯಾವ್ದು ನಡೀತಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ, ಕಿಕ್ಸ್ ಕಮ್ಮಿ ಇದ್ರೆ ಡಾಕ್ಟರ್ನ ಕೇಳಿ, ಸ್ವಲ್ಪ ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಊಟ ಮಾಡಿ, ಆಕ್ಟಿವ್ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಗು ಕೂಡ ಆಕ್ಟಿವ್ ಆಗಿರುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ಬಂದು ತುಂಬ ಜನ ಕಿಕ್ಸ್ ಜಾಸ್ತಿನೇ ಆಗ್ತಿಲ್ಲ ಅಂತೆಲ್ಲೂ ಕಮೆಂಟ್ ಮಾಡ್ತೀರಿ, ಯಾವಾಗಲೂ ಕಿಕ್ ಆಗಬೇಕು ಅಂತ ಏನಿಲ್ಲ, ಡೈಲಿ 90% ಆಫ್ ಟೈಮ್ ಬಂದು ಬೇಬಿ ಮಲಗಿರುತ್ತೆ. ಸೊ ನೀವು ತುಂಬ ನೀವು ಮಲಗೋ ಟೈಮಲ್ಲಿ ಮಾತ್ರ ಬೇಬಿ ಕಿಕ್ ಇರುತ್ತೆ, ಯಾಕಂದರೆ ನೀವು ಓಡಾಡೋವಾಗ ತೂಗ್ದಂಗಿರುತ್ತಲ್ಲ ಮಗುಗೆ. ಸೊ ನೀವು ಮಲಗೋವಾಗ ಸಮಾಧಾನವಾಗಿ ಏನೂ ಡಿಸ್ಟರ್ಬೆನ್ಸ್ ಇಲ್ದಿರ ಇರೋವಾಗ ಮಗು ಖಂಡಿತವಾಗ್ಲೂ ಇದು ಕಿಕ್ ಮಾಡುತ್ತೆ. ಸೊ ಇದು ಈ ಟೈಮಲ್ಲಿ ನಡೆಯುವಂಥ ಒಂದು ವಿಸ್ಮಯ. ಸೊ ಇದನ್ನು ಬಂದು ಒಳ್ಳೆ ರೀತಿಯಾಗಿ ಫೀಲ್ ಮಾಡಿ, ಬೇಬಿ ಕಿಕ್ ಮಾಡ್ತಿದೆ, ನಿದ್ದೆ ಹಾಳಾಯಿತು ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ. ಈ ಟೈಮಲ್ಲಿ ಕಂಪ್ಲೀಟಾಗಿ ನಿಮ್ಮ ಮದರ್ಹುಡನ್ನು ಬಂದು ನೀವು ಎಂಜಾಯ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.